हेलो फ्रेंड्स, वेलकम टू स्मिता किचन। इवत ना निम्गे आलू फ्राई हेग माडोदु अंत हेळ्कोड्तीनि। ई रेसिपी निम्गे इष्ट आद्रे स्मिता किचन न सब्स्क्राइब माडि, पक्कदल्लिरो बेल ऐकान प्रेस माडि, नानु मुंदे माडो वीडियो अपडेट्स निमगे सिगुत्ते। आलू फ्राई गे एनेन बेको अंत इंग्रेडिएंट्स न नोट माड्कोळ्ळि। ಒಂದು ಚಿಟಿಕೆಯಷ್ಟು ಸಾಸಿವೆ, ಅರಶಿನ ಪುಡಿ, ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆನ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ, ಕರಿಬೇವು, ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ, ಕೊತ್ತಂಬರಿ, 1 ಟೀಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು। ಬನ್ನಿ ಈಗ ಆಲೂ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ। ಈಗ ಪ್ಯಾನ್ ಇಡ್ತಾ ಇದ್ದೀನಿ, ಈಗ ಪ್ಯಾನ್ ಕಾದಿದೆ, ಎಣ್ಣೆ ಹಾಕ್ತಿದೀನಿ, ಸಾಸಿವೆ ಹಾಕ್ತಾ ಇದೀನಿ, ಅರಶಿನ ಪುಡಿ ಹಾಕ್ತಾ ಇದೀನಿ, ಸಾಸಿವೆ ಸಿಡಿತಾ ಇದೆ, ಈ ಕರಿಬೇವು ಹಾಕ್ತಾ ಇದೀನಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ, ಈಗ ಸ್ವಲ್ಪ ದಾಟ್ಕೋಬೇಕಿದೆ। ಈರುಳ್ಳಿ ಹಾಕ್ತಾ ಇದೀನಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕಿದೆ। ಈರುಳ್ಳಿ ಈಗ ಬ್ರೌನ್ ಕಲರ್ ಬಂದಿದೆ, ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾ ಇದೀನಿ, ಆಲೂಗಡ್ಡೆ ಒಂದು 5 ಟು 7 ಮಿನಿಟ್ಸ್ ಫ್ರೈ ಆಗಬೇಕು, ಆಮೇಲೆ ಮಿಕ್ಕಿದ ಇಂಗ್ರೆಡಿಯೆಂಟ್ಸ್ ನ ಹಾಕೋಣ। ಆಲೂಗಡ್ಡೆ ಎಲ್ಲ ಬ್ರೌನ್ ಕಲರ್ ಬಂದಿದೆ, ಈಗ ಅಚ್ಚಕಾಳು ಪುಡಿ ಹಾಕ್ತಾ ಇದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದೀನಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ आलू फ्राई ಈಗ ರೆಡಿ ಆಗಿದೆ, ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ತಿದೀನಿ। ಟೇಸ್ಟಿ ಆಲೂ ಫ್ರೈ ರೆಡಿ ಆಗಿದೆ, ಈಗ ಇದನ್ನ ಚಪಾತಿ ಜೊತೆ ಟೇಸ್ಟ್ ಮಾಡಬಹುದು, ಪರೋಟಾ ಜೊತೆ ಕೂಡ ಟೇಸ್ಟ್ ಮಾಡಬಹುದು। ಇದೇ ತರ ಸಿಂಪಲ್ ಆದ ರೆಸಿಪಿ ಗೋಸ್ಕರ ಸ್ಮಿತಾಸ್ ಕಿಚನ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ। ಹಾಗೆ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾವು ಮಾಡೋ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಫಸ್ಟ್ ಸಿಗುತ್ತೆ।